ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಎಸ್ಎಸ್ಪುರಂನ ರಾಯಗಲುವೆ ರಾತ್ರಿ ಸುರಿದ ಮಳೆಗೆ ತುಂಬಿ ಹೊರಳಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿತು. ಶಾಸಕ ಜ್ಯೋತಿ ಗಣೇಶ್ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ತುಮಕೂರಿನಲ್ಲಿ ರಾತ್ರಿ ಸುರಿದ ಭಾರೀ ಮಳೆ ಪರಿಣಾಮ ಎಸ್ಎಸ್ಪುರಂ ನಾರಾಯಿಗಾಲುವೆ ತುಂಬಿ ಹೊರಳಿ ಅಕ್ಕಪಕ್ಕದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಯಿತು. ಹತ್ತಾರು ವರ್ಷಗಳಿಂದ ಈ ಸಮಸ್ಯೆ ಇದೆ. ಪ್ರತಿ ಮನೆಯಲ್ಲೂ ಈ ಭಾಗದ ನಾಗರಿಕರು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಶಾಸಕ ಜಿಪಿ ಜ್ಯೋತಿ ಗಣೇಶ್ ನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ನಾಗರಿಕರ ಸಮಸ್ಯೆ ಆಲಿಸಿ ರಾಯಗಾಲುವೆ ಪರಿಶೀಲನೆ ಮಾಡಿದರು. ಹತ್ತಾರು ಬಡಾವಣೆಗಳ ನೀರು ರಾಯಗಾಲುವೆಯಲ್ಲಿ ಹರಿಯಬೇಕಿತ್ತು. ಭಾರಿ ಮಳೆ ಸುರಿದಾಗ ಅವಾಂತರ ತಪ್ಪಿದ್ದಲ್ಲ. ಅಲ್ಲಲ್ಲಿ ರಾಯಗಾಲುವೆ ಒತ್ತುವರಿಯಾಗಿ ಕಟ್ಟಡ ಕಟ್ಟಲಾಗಿದೆ. ಕೆಲವೆಡೆ ಒಳಚರಂಡಿ ಕೊಳಚೆಯು ಈ ಕಾಲುವೆಗೆ ಹರಿದು ಬಿಡಲಾಗಿದೆ. ಮಳೆ ಸಂದರ್ಭದಲ್ಲಿ ಕೊಳಚೆ ನೀರು ಮನೆಗಳಿಗೆ ನುಗ್ಗಿ ಪಜೀತಿಯಾಗುತ್ತದೆ. 35 ವರ್ಷಗಳ ಹಿಂದೆ ನಿರ್ಮಿಸಿದ ರಾಯಗಾಲುವೆ ಶಿಥಿಲಗೊಂಡಿದೆ. ಅಲ್ಲಲ್ಲಿ ತಡೆಗೋಡೆ ಕುಸಿದಿದೆ. 4-5 ಅಡಿಯಷ್ಟು ಹೂಳು ತುಂಬಿದೆ. ಜೊತೆಗೆ ಪ್ಲಾಸ್ಟಿಕ್ ಮತ್ತಿತರೆ ಕಸ ಸಂಗ್ರಹವಾಗಿದೆ. ಕಟ್ಟಡದಲ್ಲಿ ತ್ಯಾಜ್ಯಗಳು ರಾಯಗಾಲುವೆಯಲ್ಲಿ ಬಿದ್ದು ನೀರು ಸರಾಗವಾಗಿ ಹರಿದು ಹೋಗದೆ ಇಂತಹ ಸಮಸ್ಯೆ ಪ್ರತಿ ಬಾರಿ ಎದುರಾಗುತ್ತದೆ. ನಾಗರಿಕರ ಸಮಸ್ಯೆ ಆಲಿಸಿ ರಾಯಗಾಲುವೆ ಪರಿಸ್ಥಿತಿ ಪರಿಶೀಲಿಸಿದ ಶಾಸಕ ಜ್ಯೋತಿ ಗಣೇಶ್ ಸಮಸ್ಯೆ ನಿರ್ವಹಣೆಗೆ ಶಾಶ್ವತ ಪರಿಹಾರ ಅಗತ್ಯವಿದೆ. ಶಿಥಿಲವಾದ ಕಡೆ ತೇಪೆ ಹಾಕುವ ಹೂಳು ತುಂಬುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಮಳೆ ನೀರಿನ ಪ್ರಮಾಣಕ್ಕೆ ಅನುಗುಣವಾದ ಸಮರ್ಥದ ಕಾಲುವೆ ನಿರ್ಮಾಣ ಮಾಡಬೇಕಾದ ಅಗತ್ಯವಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಅಧಿಕಾರಿಗಳ ಜೊತೆ ಚರ್ಚಿಸುತ್ತೇನೆ. ಜಿಲ್ಲಾಧಿಕಾರಿ, ನಗರ ಪಾಲಿಕೆ ಆಯುಕ್ತರು, ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರಾಯಗಾಲುವೆ ಸಮಸ್ಯೆ ನಿರ್ವಹಣೆ ಕುರಿತು ವರದಿ ಪಡಿಸುತ್ತೇನೆ. ಈ ಭಾಗದಲ್ಲಿ ಇದು ದೊಡ್ಡ ಸಮಸ್ಯೆ. ಬಗೆಹರಿಸಲು ಗಂಭೀರ ಪ್ರಯತ್ನ ಅಗತ್ಯವಿದೆ. ಇದರಿಂದ ಕೆಲವರಿಗೆ ತೊಂದರೆ ಆಗಬಹುದು. ಆದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಮಸ್ಯೆ ಬಗೆಹರಿಸಬೇಕಾಗಿದೆ ಎಂದು ಜ್ಯೋತಿ ಗಣೇಶ್ ಹೇಳಿದರು. ದೇಶದಲ್ಲೇ ಮತ್ತು ರಾಜ್ಯದಲ್ಲೇ ದೊಡ್ಡ ಒಂದು ಸಮಸ್ಯೆ ರಾಜುಗಾಲುವೆಯ ಒತ್ತುವರಿ ಮತ್ತು ಅದರಲ್ಲಿ ಹೂಳು ತುಂಬಿಕೊಂಡಿರುವಂತಹ ಒಂದು ಸಮಸ್ಯೆ. ಖಂಡಿತವಾಗಿಯೂ ಇದನ್ನ ಸೀರಿಯಸ್ ಆಗಿ ಪರಿಶೀಲನೆ ಮಾಡಲಿಲ್ಲದ್ರೆ ಮುಂದಿನ ದಿವಸ ಇದು ಎಲ್ಲೋ ತ್ಯಾಪೆ ವರ್ಕ್ ಹಾಕೊಂಡು ಇಲ್ಲಿರುವಂತಹ ನಾಗರಿಕರಿಗೆ ತೊಂದರೆ, ಎಲ್ಲೋ ಒಂದು ಇಬ್ಬರು ಮೂವರಿಗೆ ತೊಂದರೆ ಆಗ್ಬೋದು. ಅದು ಒತ್ತುವರಿ ಆಗಿದೆಯೋ ಏನಾಗಿದೆಯೋ ಅದು ರಿಪೋರ್ಟ್ ಕೊಡಬೇಕಾಗಿರುವಂಥದ್ದು ಸರ್ವೇಯರ್ಗಳು, ಅಧಿಕಾರಿಗಳು. ಖಂಡಿತವಾಗಿಯೂ ತುರ್ತಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ, ನಮ್ಮ ನಗರಪಾಲಿಕೆಯ ಒಂದು ಕಮಿಷನರ್ಗೆ ಮತ್ತು ಸ್ಮಾರ್ಟ್ ಸಿಟಿಯ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತುರ್ತಾಗಿ ಈ ಒಂದು ರಾಜಗಾಲುವೆ ಬಗ್ಗೆ ತುರ್ತಾಗಿ ವರದಿ ಕೊಡಬೇಕು. ಇದರ ಹಿಸ್ಟ್ರಿ, ರಾಜಗಾಲುವೆ ಎಲ್ಲಿತ್ತು, ಯಾವ ರೀತಿ ಇತ್ತು, ಎಷ್ಟಾಗಳಾಯಿತು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಹಿಸ್ಟ್ರಿಯ ಬಗ್ಗೆನೂ ಕೂಡ ಒಂದು ವರದಿ ಕೊಡಬೇಕು. ಮತ್ತು ಏನೊಂದು ಮುಖ್ಯವಾಗಿ ಒತ್ತುವರಿ ಆಗಿರುವಂಥ ಜಾಗಗಳನ್ನ ಪರಿಶೀಲನೆ ಮಾಡಬೇಕು ಅವರು. ಮತ್ತು ಮುಖ್ಯವಾಗಿ ಹೂಳು, ಸುಮಾರು ಇವರು ಹೇಳೋ ಪ್ರಕಾರ 3-4 ಅಡಿ ಹೂಳೆ ಇದೆ. ಅದ್ರ ಇಷ್ಟಿದ್ದಾಗ ನೀರು ತುಮಕೂರಿನಲ್ಲಿ ಮಳೆ ಒಂದು ಸಂಭವ ತಮಗೆ ಗೊತ್ತಿದೆ. ಕಡೆಯ ವರ್ಷದಿಂದ ಒಳ್ಳೆ ಮಳೆ ಆಗ್ತಿದೆ ಈ ವರ್ಷನೂ. ನಗರಪಾಲಿಕೆ ಸದಸ್ಯರಾದ ವಿಜಯ ರುದ್ರೇಶ್, ಕರುಣಾರಾಧ್ಯ, ಮುಖಂಡರಾದ ರುದ್ರೇಶ್ ನಿರಂಜನ್ ಹಾಗೂ ಪಾಲಿಕೆಯ ಅಧಿಕಾರಿಗಳು ಶಾಸಕರ ಜೊತೆ ಇದ್ದರು. ತಮ್ಮ ವಿರುದ್ಧದ ಅಪಪ್ರಚಾರವೇ ಸೋಲಿಗೆ ಕಾರಣವಾಯಿತು ಎಂದು ಮಾಜಿ ಶಾಸಕ ಸುರೇಶ್ ಗೌಡರು ಹೇಳಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕೂದಲೆಳೆ ಅಂತರದಲ್ಲಿ ಸೋಲು ಅನುಭವಿಸಿದ್ದು ಇದಕ್ಕೆ ತಾವು ಧೃತಿಗೆಡದೆ ಕ್ಷೇತ್ರದ ಜನರ ಪ್ರತಿ ವಿಶ್ವಾಸಕ್ಕೆ ಎಂದೆಂದಿಗೂ ಚಿರಋಣಿ ಎಂದು ಮಾಜಿ ಶಾಸಕ ಬಿ ಸುರೇಶ್ ಕೂಡ ತಿಳಿಸಿದರು. ವಿಧಾನಸಭೆ ಚುನಾವಣೆ ನಂತರ ಪ್ರಪ್ರಥಮ ಸುದ್ದಿಗೋಷ್ಠಿ ನಡೆಸಿದ ಸುರೇಶ್ ಗೌಡರು, ತಾವು ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ ಅಭಿವೃದ್ದಿ ಕಾರ್ಯಗಳನ್ನು ಮಾಡಿ ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದಾಗಿ ಹೇಳಿದರು. 3ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗುವ ಅವಕಾಶವಿದ್ದು 3% ಮತದಾನದ ಕೊರತೆಯಿಂದಾಗಿ ತಾವು ಸೋಲನ್ನು ಅನುಭವಿಸಬೇಕಾಯಿತು. ತಾವು ಕ್ಷೇತ್ರದಲ್ಲಿ ಸೋಲು ಅನುಭವಿಸಲು ಕಾರಣವೇನೆಂದು ಪರಾಮರ್ಶೆ ನಡೆಸಲಾಗುತ್ತಿದ್ದು ಆಗಿರುವ ಸೋಲಿಗೆ ನಾನೇ ಕಾರಣರಾಗಿದ್ದು ಇದಕ್ಕೆ ಬೇರೆ ಯಾರೂ ಹೊಣೆಗಾರರಲ್ಲವೆಂದು ಸುರೇಶ್ ಕೂಡ ಸ್ಪಷ್ಟಪಡಿಸಿದರು. ಕ್ಷೇತ್ರದ ಪ್ರತಿ ಪಂಚಾಯಿತಿ ಹಾಗೂ ಪ್ರತಿ ಮನೆಗೂ ಹೋಗಿ ಸೋಲಿನ ಬಗ್ಗೆ ಅವಲೋಕನ ಮಾಡುವುದಾಗಿ ಪತ್ರಕರ್ತರ ಪ್ರಶ್ನೆಗೆ ಸುರೇಶ್ ಗೌಡರು ಉತ್ತರಿಸುತ್ತಿದ್ದಾರೆ. ನನ್ನ ವಿರುದ್ಧ ನಿರಂತರವಾಗಿ ಅಪಪ್ರಚಾರ ಮಾಡುತ್ತಾ ಜೆಡಿಎಸ್ ಅಭ್ಯರ್ಥಿ ಗೌರಿಶಂಕರ್ ಗೆಲುವು ಸಾಧಿಸಿದರು. ಕ್ಷೇತ್ರದಲ್ಲಿ ವಿಮೆ ಬಾಂಡ್, ಸೀರೆ, ಮೂಗುತ್ತಿ, ಹಣವನ್ನ ಯಥೇಚ್ಛವಾಗಿ ವಿತರಿಸುವ ಮೂಲಕ ಮತದಾರರನ್ನ ತಮ್ಮತ್ತ ಸೆಳೆದುಕೊಂಡಿದ್ದಾರೆಂದು ಸುರೇಶ್ ಗೌಡರು ಆರೋಪಿಸಿದರು.
ರಾಜ್ಯದ ಮುಖ್ಯಮಂತ್ರಿಯಾಗಿ ಎಚ್ಡಿ ಕುಮಾರಸ್ವಾಮಿ ಅಧಿಕಾರ ಸ್ವೀಕರಿಸುತ್ತಿದ್ದು ಈ ಕ್ಷೇತ್ರದ ಶಾಸಕ ಗೌರಿಶಂಕರ್ ಅವರು ಮುಖ್ಯಮಂತ್ರಿಗಳಿಂದ ಹೆಚ್ಚಿನ ಅನುದಾನ ಪಡೆದುಕೊಳ್ಳುವ ಮೂಲಕ ಕ್ಷೇತ್ರದಲ್ಲಿ ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳಲಿ ಎಂದು ಸಲಹೆ ನೀಡಿದರು. ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಲೆಂದು ಉದ್ದೇಶಿಸಿದ ಕ್ಷೇತ್ರದಲ್ಲಿರುವ ಒಕ್ಕಲಿಗ ಸಮುದಾಯದವರು ಜೆಡಿಎಸ್ಗೆ ಮತ ನೀಡಿದ್ದರಿಂದ ತಮ್ಮ ಗೆಲುವಿಗೆ ಹಿನ್ನಡೆಯಾಯಿತೆಂದು ಸುರೇಶ್ ಗೌಡರು ಒಪ್ಪಿಕೊಂಡರು. ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಯಾವುದೇ ಅಭಿವೃದ್ದಿ ಕಾರ್ಯಗಳನ್ನು ಮಾಡದೆ ನಿರ್ಲಕ್ಷ್ಯ ಮಾಡಿದ್ದರಿಂದಲೇ ಕಾಂಗ್ರೆಸ್ ಅಭ್ಯರ್ಥಿ ರಾಯಸಂದ್ರ ರವಿಕುಮಾರ್ ಕೇವಲ 7,000 ಮತ ಪಡೆದು ಹೀನಾಯ ಸೋಲು ಅನುಭವಿಸಿದರೆಂದು ವ್ಯಂಗ್ಯ ಮಾಡಿದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆಂಬ ವದಂತಿಯನ್ನ ಸುರೇಶ್ ಗೌಡರು ತಳ್ಳಿಹಾಕಿ ಆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ಹರಸಾಹಸ ನಡೆಸುವುದಾಗಿ ಹೇಳಿದರು. ಫಲಿತಾಂಶ ಪ್ರಕಟವಾಗಿ ವಾರ ಕಳೆದಿರೂ ಸಹ ಜೆಡಿಎಸ್ ಕಾರ್ಯಕರ್ತರುಗಳು ತಮ್ಮ ಪಕ್ಷದ ಪ್ರಮುಖರ ಮನೆ ಮುಂದೆ ಪಟಾಕಿ ಸಿಡಿಸಿ ಕೆಟ್ಟ ಪದಗಳಿಂದ ನಿಂದನೆ ಮಾಡುತ್ತಲೇ ಇದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಸುರೇಶ್ ಗೌಡರು ನೂತನ ಶಾಸಕರಿಗೆ ಮನವಿ ಮಾಡಿಕೊಂಡರು. ಯಾರು ಬಂದ್ರು ನೋಡಪ್ಪ, ಒಂದು ಜಾತಿ ಬಂದಾಗ, ಜಾತಿ ಅನ್ನೋದು ಬಂದಾಗ ಎಂಥವ್ರು ಕೂಡ ಅದನ್ನು ಬೆಂದು ಸುಣ್ಣ ಆಗ್ಬಿಡ್ತಾರೆ. ಅದರಿಂದ ನನ್ನ ಸಮಾಜದಲ್ಲಿ ಯಾರು ಸಪೋರ್ಟ್ ಮಾಡಿದ್ರೆ ಸ್ವಾಗತ ಮಾಡ್ತೇನೆ, ಅವ್ರು ನನ್ನ ಮೇಲೆ ಪ್ರೀತಿ ಬಂದ್ರೆ ನನ್ನ ಬೆಳೆಸ್ತಾರೆ. ಆದ್ರೆ ನಮಗೆ ತಾಳ್ಮೆ ಇದೆ ನನ್ನ ಸಮಾಜದವರಿಗೆ. ಇಲ್ಲ, ಸ್ವಲ್ಪ ಒಂದು ಐದು ಪರ್ಸೆಂಟ್ ನಮ್ಮ ಸಮಾಜದವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಆಸೆ ಇಟ್ಕೊಂಡಿದ್ರು, ಆ ಆಸೆ ಈಡೇರಿದೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ವ್ಯತ್ಯಾಸ ಆಗಿರೋದು 3% ವ್ಯತ್ಯಾಸ. ನೀವು ತೆಗೆದು ನೋಡ್ರಿ, 77,100 ನಮ್ಗೆ, 81,000 ಅವ್ರಿಗೆ ಬಂದಿದೆ. ಒಂದು 3% ಜನ ಆ ಕಡೆ ವಾಲ್ ಇರ್ಬೋದು ಅನ್ಸುತ್ತೆ. ನಾವ್ ಯಾವ್ದು ನೋಡ್ರಿ, ಈ ಅಲ್ಲ ಅದು ಕಾಂಗ್ರೆಸ್ ಜೆಡಿಎಸ್ ಬಿಟ್ಟಂತ ವಿಷಯ ಅದು. ಕೇಳಿ, ತಗೊಳ್ಳೋದು ಇಳಿಸೋದು ಮಾಡೋದು ಅದೆಲ್ಲ ನಾವು ಯಾವುದೇ ಇದನ್ನ ಕೇಳಿ, ನನ್ನ ಸೋಲಲ್ಲಿ ಬೇರೆ ಬೇರೆ ಗೊಂದಲಗಳನ್ನು ನಾನು ಮಾಡ್ಕೊಳ್ಳಲ್ಲ. ನನ್ನ ಸೋಲಾಗಿದೆ, ನಾನು ಅದಕ್ಕೆ ನೆಕ್ಸ್ಟ್ ಚುನಾವಣೆ ಗೆಲ್ಲೋದಕ್ಕೆ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಿ ಇನ್ನೇನು 3% ಜನ ಬೆಂಬಲ ಬೇಕು. ಇಂಥ ಹಣದಲ್ಲಿ ಇಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ನಮಗೆ 3% ಜನ ಮಾತ್ರ ಹಿನ್ನಡೆ ಆಗಿದೆ. ಆ 3%ನ 10% ಹೇಗೆ ಮಾಡ್ಕೊಳ್ಳೋದು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೆಲಸ ಮಾಡ್ತೇನೆ. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಗೋಳೂರು ಶಿವಕುಮಾರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹೊಯ ಚುಚ್ಚಯ್ಯ, ಮುಖಂಡರಾದ ನರಸಿಂಹಮೂರ್ತಿ, ಲಕ್ಷ್ಮೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ತಿಪಟೂರು ಬಳಿ ಕಾರು ಅಪಘಾತವಾಗಿ ಮಾಜಿ ಸಂಸದರ ಪುತ್ರ ಮೃತಪಟ್ಟಿದ್ದಾರೆ. ರಸ್ತೆ ಪಕ್ಕದ ಮರಕ್ಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ತಿಪಟೂರು ತಾಲೂಕಿನಲ್ಲಿ ನಡೆದಿದೆ. ತಾಲೂಕಿನ ಗಂಗನಘಟ್ಟ ಗೇಟ್ ಬಳಿ ಸಂಭವಿಸಿದ ಅಪಘಾತದಲ್ಲಿ ಕಾರಿನ ಚಾಲಕ ಪುರುಷೋತ್ತಮ್ ಮೃತಪಟ್ಟಿದ್ದಾರೆ. ಆಸನದ ಮಾಜಿ ಲೋಕಸಭಾ ಸದಸ್ಯ ಎನ್ ಶಿವಪ್ಪರವರ ಪುತ್ರ ಪುರುಷೋತ್ತಮ್ ಎಂದು ಗುರುತಿಸಲಾಗಿದೆ. ಅಪಘಾತದಲ್ಲಿ ಅಸು ನೀಗಿದ ಪುರುಷೋತ್ತಮ್ ಬೆಂಗಳೂರಿನಲ್ಲಿ ವಾಸವಿದ್ದರೆಂದು ತಿಳಿದುಬಂದಿದೆ. ನೋಣವಿನಕೆರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕೊರಟಗೆರೆ ತಾಲೂಕಿನಲ್ಲಿ ಮಳೆ ಅಬ್ಬರಿಸಿದ್ದು ಹಲವೆಡೆ ಮರ ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ಕೊರಟಗೆರೆ ತಾಲೂಕಿನಲ್ಲಿ ಕಳೆದ ರಾತ್ರಿ ಗುಡುಗು ಮಿಂಚು ಸಹಿತ ಭಾರಿ ಗಾಳಿ ಮಳೆಗೆ ಮಾನಿಕ್ಯ ಮೇಲಿನ ಸೀಟುಗಳು ಹಾರಿ ಚೆಲ್ಲಾಪಿಲ್ಲಿಯಾದ ಘಟನೆ ನಡೆದಿದೆ. ಅಲಿಕಲ್ಲು ಸಹಿತ ಬಿದ್ದ ಮಳೆಗೆ ಮಾನಿಕ್ಯ ಮೇಲಿನ ಮೇಲ್ಛಾವಣಿ ಸಿಮೆಂಟ್ ಶೀಟ್ಗಳು ಹಾರಿಹೋಗಿವೆ. ಪಟ್ಟಣದ ಪ್ರಧಾನ ರಸ್ತೆಯ ಶಿವಗಂಗಾ ಚಿತ್ರಮಂದಿರದ ಬಳಿ ಮರಗಳು ನೆಲಕ್ಕೆ ಉರುಳಿದ್ದು ಕೆಲ ಸಮಯ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಕಳೆದ 2 ತಿಂಗಳಿನಿಂದ ಬಿಸಿಲಿನ ತಾಪಕ್ಕೆ ತತ್ತರಿಸಿದ ಜನತೆಗೆ ಸಂಜೆ ಬಿದ್ದ ಭಾರಿ ಮಳೆ ತಂಪಾದಂತಾಗಿದೆ. ಇನ್ನು ಪಾಟಣದ ಮಿನಿ ವಿಧಾನಸೌಧದಲ್ಲಿನ 3ನೇ ಮಹಡಿಯಲ್ಲಿನ ಭೂಮಾಪನ ಕಚೇರಿಯಲ್ಲಿ ರೈತರ ಜಮೀನಿನ ದಾಖಲೆಗಳು ಕಂಪ್ಯೂಟರೀಕರಣ ಮಾಡಲು ದಾಖಲೆಗಳನ್ನು ಸಂಗ್ರಹಿಸಿದ ಕೊಠಡಿಗೆ ಮಳೆ ನೀರು ನುಗ್ಗಿ ದಾಖಲೆ ನಾಶವಾಗಿದೆ.
ರೈತರ ಜಮೀನುಗಳ ಕೈಬರಹದ ದಾಖಲೆಗಳು ಸುಮಾರು ಅರ್ಧ ಭಾಗ ನಾಶವಾಗಿದ್ದು ಈ ಬಗ್ಗೆ ತಹಸೀಲ್ದಾರ್ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಂಡು ತಕ್ಷಣ ರೈತರ ದಾಖಲೆಗಳನ್ನು ಸುರಕ್ಷಿತ ಸ್ಥಳಕ್ಕೆ ಬದಲಾಯಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಮತದಾರರ ತೀರ್ಪನ್ನು ಗೌರವಿಸುತ್ತೇನೆ, ತಿಪಟೂರು ಕ್ಷೇತ್ರದಲ್ಲಿ ಸೇವೆಯನ್ನು ಮುಂದುವರಿಸುತ್ತೇನೆ ಎಂದು ಪಕ್ಷೇತರರಾಗಿ ಸ್ಪರ್ಧಿಸಿ ಪರಾಭವಗೊಂಡ ಕೆಟಿ ಶಾಂತಕುಮಾರ್ ಹೇಳಿದರು. ಚುನಾವಣೆಯಲ್ಲಿ ಮತದಾರರು ನೀಡಿದ ತೀರ್ಪನ್ನು ಗೌರವಿಸುತ್ತೇನೆ ಎಂದು ತಿಪಟೂರು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಕೆಟಿ ಶಾಂತಕುಮಾರ್ ಹೇಳಿದರು. ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾನು ತಾಲೂಕಿನ ಜನರ ಸೇವೆಗಾಗಿ ಬಂದೆ, ಯಾವುದೇ ಪಕ್ಷದ ಅಡಿಯಲ್ಲಿ ಬಾರದೆ ಚುನಾವಣೆಯಲ್ಲಿ ನಿಂತಿದ್ದರಿಂದ ಸೋಲುಂಟಾಯಿತು ಎಂದು, ಯಾವುದಾದರೂ ಒಂದು ಪಕ್ಷದ ಅಡಿಯಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸುತ್ತೇನೆ, ಸೇವೆಯಲ್ಲಿ ಲೋಪವಿದ್ದರೆ ಸರಿಪಡಿಸಿಕೊಂಡು ಜನರಿಗೆ ನನ್ನ ಸೇವೆ ನಿರಂತರವಾಗಿರುತ್ತದೆ ಎಂದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆ, ನೀರು ವಿತರಣೆ, ದೇವಸ್ಥಾನಗಳ ಜೀರ್ಣೋದ್ದಾರಕ್ಕೆ ಧನ ಸಹಾಯ, ಬರಗಾಲದಲ್ಲಿ ಗೋಶಾಲೆ ಸೇರಿದಂತೆ ಅನೇಕ ಸೇವೆ ಮಾಡಿದ, ಇದಕ್ಕೆ ಮೆಚ್ಚಿ ತಾಲೂಕಿನ ಜನ ಚುನಾವಣೆಯಲ್ಲಿ ನನ್ನ ಕೈ ಹಿಡಿಯುತ್ತಾರೆ ಎಂದು ನಂಬಿದೆ ಎಂದರು. ಮುಂದೆ ಬರುವ ನಗರಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ಒಂದು ಪಕ್ಷದ ಕಡೆಗೆ ಓಡಾಟ ಮಾಡುವುದಾಗಿ ತಿಳಿಸಿದರು. ಇವತ್ತೇ ನನಗ ನನ್ನ ಕೆಲಸಕ್ಕೆ ನಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮ ತಾಲೂಕಿನ ಎಲ್ಲ ನಮ್ಮ ತಪ್ಪಿನ ಎಲ್ಲ ಜನರು ಇವತ್ತು ಸಹಕಾರ ಮಾಡಿದ್ದಾರೆ. ಆಮೇಲೆ ಅವ್ರದೇ ರೀತಿಯಲ್ಲಿ ನನ್ನ ಗೆಲುವಿಗಾಗಿ ಹೋರಾಟ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಮತ್ತೆ ಅವರ ಒಂದು ಶ್ರಮಕ್ಕೆ ನಾನು ಯಾವಾಗಲೂ ಚಿರಋಣಿ. ಒಂದು ಒಳ್ಳೆಯ ವಿಶ್ವಾಸ ಇಟ್ಕೊಂಡು ಇವತ್ತು ಶಾಂತಕುಮಾರ್ ಗೆಲ್ಲಿಸಬೇಕು. ಶಾಂತಕುಮಾರ್ ಅಧಿಕಾರದಿಂದಲೇ ಇಷ್ಟೆಲ್ಲ ಸೇವೆ ಮಾಡಿದ್ರು, ಅವ್ರಿಗೊಂದು ಅವಕಾಶ ಕೊಡಬೇಕಾಗಿತ್ತು ಅಂತ ಹೇಳಿ ಜನರಲ್ಲಿ ಒಂದು ಭಾವನೆ ಇತ್ತು. ಬಹುಶಃ ಅದು ಯಾಕೆ ಕೊನೆಯ ಚೇಂಜ್ ಆಗಿದೆ ನನಗೂ ಗೊತ್ತಿಲ್ಲ. ಇನ್ನೂ ನಮ್ಮ ಕಾರ್ಯಕರ್ತರು ಅಥವಾ ಯಾವುದೋ ಒಂದು ಪಕ್ಷದ ಇರುವಂತ ಬಹುಶಃ ನಾವು ಬಿಂಬಿಸಿರೋದು ಕೆಲವೊಂದು ಕಡೆ ಕೊನೆ ಒಂದು ಹಂತದಲ್ಲಿ ಜನ ಒಂದು ಪಕ್ಷಕ್ಕೆ ಒಂದು ಕೈ ಹಿಡಿದ್ರು ವ್ಯಕ್ತಿ ಏನಾದ್ರು ಪಕ್ಷ. ಪತ್ರಿಕಾಗೋಷ್ಠಿಯಲ್ಲಿ ಗೊರಗೊಂಡನಹಳ್ಳಿ ಸುದರ್ಶನ್ ಲೋಕೇಶ್, ವಿನಯ್ ಸ್ವಾಮಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ರು. ಈ ಬಾರಿ ಉಪ್ಪಾರ ಜನಾಂಗದ ಪುಟ್ಟರಂಗ ಶೆಟ್ಟರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತುಮಕೂರಿನಲ್ಲಿ ಮುಖಂಡರು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಉಪ್ಪಾರ ಜನಾಂಗ ತೀರಾ ಹಿಂದುಳಿದಿದೆ. ಈ ಸಮುದಾಯ ರಾಜಕೀಯವಾಗಿ ಬೆಳೆಯಬೇಕು. ಈ ನಿಟ್ಟನಲ್ಲಿ ಚಾಮರಾಜನಗರದಲ್ಲಿ ಗೆದ್ದಿರುವ ನಮ್ಮ ಜನಾಂಗದ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಅಖಿಲ ಉಪ್ಪಾರ ವಿದ್ಯಾಭಿವೃದ್ದಿ ಸಂಘದ ಮುಖಂಡ ರಂಗಪ್ಪ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸ್ವಾತಂತ್ರ್ಯ ಬಂದು 70 ವರ್ಷ ಕಳೆದರೂ ನಮ್ಮ ಜನಾಂಗ ಅಭಿವೃದ್ದಿಯಾಗಿಲ್ಲ. ರಾಜ್ಯದಲ್ಲಿ ಸುಮಾರು 65-70 ಲಕ್ಷ ಜನಸಂಖ್ಯೆ ಇದ್ದರೂ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಚಾಮರಾಜನಗರದಲ್ಲಿ ಸತತವಾಗಿ ಕಾಂಗ್ರೆಸ್ನಿಂದ ಗೆದ್ದಿರುವ ಪುಟ್ಟರಂಗ ಶೆಟ್ಟಿ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಕಳೆದ ಬಾರಿಯೇ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ವು, ಆದರೆ ಅದು ಈಡೇರಲಿಲ್ಲ. ಈ ಬಾರಿ ಶ್ರಮಿಶ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಬೇಕು. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಾ ಜಿ ಪರಮೇಶ್ವರ್ ಅವರಿಗೆ ಮನವಿ ಮಾಡಿದ್ದೇವೆ, ಸಚಿವ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದರು. ಯಾರೇ ಚುನಾವಣೆಗೆ ನಿಂತರೂ ರಾಜ್ಯದಲ್ಲಿ 33 ಕಡೆ ಉಪ್ಪಾರ ಜನಾಂಗದವರೇ ನಿರ್ಣಾಯಕರಾಗಿದ್ದಾರೆ. ಇದನ್ನ ಮಾಜಿ ಪ್ರಧಾನಿ ದೇವೇಗೌಡರೇ ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಉಪ್ಪಾರರ ಅಭಿವೃದ್ದಿ ರಾಜಕೀಯ ಬೆಳವಣಿಗೆ ದೃಷ್ಟಿಯಿಂದ ಈ ಬಾರಿ ಮಂತ್ರಿ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಇವರು ಪುಟ್ಟರಂಗ ಶೆಟ್ಟರು ಅಂತ ಹೇಳಿಬಿಟ್ಟು ಕಾಂಗ್ರೆಸ್ನಿಂದ ಇಲ್ಲಿಗೆ ಸತತವಾಗಿ ಮೂರನೇ ಸಾರಿ ಎಂಎಲ್ಎಗಳಾಗಿ ಆಯ್ಕೆಯಾಗಿದ್ದಾರೆ. ಹೋದ ಸಾರಿನೇ ನಾವು ಮಿನಿಶ್ರಿಗಿರಿ ಕೊಡಿ ನಮ್ಮ ಸಮಾಜಕ್ಕೆ ಒಂದು ಅಂತ ಹೇಳಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬೇಡಿಕೆ ಇಟ್ಟಾಗ ಆ ಜಿಲ್ಲೆಗೆ ಅಂದರೆ ಮೈಸೂರು ಜಿಲ್ಲೆ ಅಥವಾ ಚಾಮರಾಜನಗರ ಜಿಲ್ಲೆಗೆ ಈಗಲೇ ಜಾಸ್ತಿ ಆಗಿದೆಪ್ಪ, ಇನ್ನೊಂದು ಸಾರಿ ನೆಕ್ಸ್ಟು ನಾನೇ ಬರ್ತೀನಿ, ಪುಟ್ಟರಂಗ ಶೆಟ್ಟರಿಗೆ ಟಿಕೆಟ್ ಕೊಡ್ತೀನಿ, ಅವ್ರು ಗೆದ್ದು ಗೆಲ್ತಾರೆ, ಅವ್ರನ್ನ ಗ್ಯಾರಂಟಿ ಮಿನಿಸ್ಟರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಸಮಾಜದ ಅಭಿವೃದ್ಧಿ ನಿಗಮ ಅಂತ ಹೇಳಿಬಿಟ್ಟು ಅದನ್ನು ಲೋಕಾರ್ಪಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಸಮಾರಂಭದಲ್ಲಿ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ದುರ್ದೈವ ವಶಾತ್ ಕಾಂಗ್ರೆಸ್ ಸರ್ಕಾರ ರಚನೆ ಆಗದೆ ಇರೋದ್ರಿಂದ, ಈಗ ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಸಿದ್ದರಾಮಯ್ಯನವರು ಒಳ್ಳೆ ಸ್ಥಾನದಲ್ಲಿರೋದ್ರಿಂದ ಅಂದರೆ ಒಂಥರ ಆಡಳಿತಾತ್ಮಕವಾಗಿ ಅವರು ಒಳ್ಳೆ ಉತ್ತಮವಾದಂಥ ಸ್ಥಾನ ಕೊಟ್ಟಿದ್ದಾರೆ ಅವರಿಗೆ. ಅವ್ರು ಹೇಳಿದರೆ ಸಾಮಾನ್ಯಕ್ಕೆ ಇಲ್ಲ ಅಂತ ಯಾರು ಹೇಳಲಾರು ಅಂತ ನಮ್ಮ ಭಾವನೆ ಇದೆ.
ಸೊ ಅವರು ಏನ್ ಹೇಳ್ತಾ ನಮ್ಗೇನ್ ಆಶ್ವಾಸನೆ ಕೊಟ್ಟಿದ್ರು ಹಿಂದೆ ಅಭಿವೃದ್ಧಿ ನಿಗಮದ ಲೋಕಾರ್ಪಣೆ ಸಮಾರಂಭದಲ್ಲಿ ಅದರಂತೆ ನಮ್ಮ ಶೆಟ್ಟರನ್ನ ಇರೋರು ಒಬ್ಬರೇ ಮುಖಂಡರಾದ ಶ್ರೀನಿವಾಸ್, ಮಂಜುನಾಥ್, ಗಂಗಪ್ಪ, ರೇಣುಕಪ್ಪ, ಲೋಕೇಶ್, ನಾಗರಾಜು ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿನ ಟಾಟಾ ಮೋಟಾರ್ಸ್ ಶೋರೂಂನಲ್ಲಿ ನೂತನ ಟಾಟಾ ಎಸ್ ಎಚ್ಟಿ ಸರಕು ವಾಹನ ಬಿಡುಗಡೆ ಮಾಡಲಾಯಿತು. ಹೊಸ ಟಾಟಾ ಎಸ್ ಎಚ್ಟಿ ಗೋಲ್ಡ್ ಸರಕು ಸಾಗಾಣೆ ವಾಹನವನ್ನು ಟಾಟಾ ಮೋಟಾರ್ಸ್ ತುಮಕೂರು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಟಾಟಾ ಎಸ್ ವಾಹನವನ್ನು ಮೊದಲ ಬಾರಿಗೆ 2005ರಲ್ಲಿ ಮಾರುಕಟ್ಟೆಗೆ ಪರಿಚಯಿಸಲಾಯಿತು. ದೇಶಾದ್ಯಂತ 20 ಲಕ್ಷ ವಾಹನಗಳನ್ನು ಮಾರಾಟ ಮಾಡಲಾಗಿದೆ. ಎಲ್ಲ ನಿರುದ್ಯೋಗಿಗಳನ್ನು ಉದ್ಯೋಗಸ್ಥರನ್ನಾಗಿ ಮಾಡಲು ಅತಿ ಕಡಿಮೆ ಬೆಲೆಯಲ್ಲಿ ವಾಹನವನ್ನು ಖರೀದಿಸಬಹುದಾಗಿದೆ ಎಂದು ನಾಗನಗೌಡ ಹೇಳಿದರು. ಬೆಂಗಳೂರಿನ ಹೋಟೆಲ್ ಸಿಟ್ರಿಯಾ ಇಂಟರ್ನ್ಯಾಷನಲ್ನಲ್ಲಿ ಪ್ರೇರಣಾ ಮೋಟಾರ್ಸ್ ರಿಜಿಯೋ ಮೋಟಾರ್ಸ್ ಸಂಸ್ಥೆ ಸಹಕಾರದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಬಿಡುಗಡೆ ಕಾರ್ಯಕ್ರಮದ ಟಾಟಾ ಮೋಟಾರ್ಸ್ನ ಮಾರಾಟ ವ್ಯವಸ್ಥಾಪಕ ನಾಗನಗೌಡ, ಶಿವರಾಜ್ ಕಟ್ಟೆ, ಶ್ರೀಧರ್ ಮತ್ತಿತರರು ಪಾಲ್ಗೊಂಡಿದ್ದರು. ತುರುವೇಕೆರೆಯ ನಾಗರಾಜು, ರೆಡ್ಡಿ ಯಲ್ಲಾಪುರ, ಶಂಕರಲಿಂಗಪ್ಪ, ಮುಬಾಕರ್ ಪಾಷಾ ಮುಂತಾದ ಗ್ರಾಹಕರನ್ನು ಸನ್ಮಾನಿಸಲಾಯಿತು. ವಾಹನ ಬುಕ್ಕಿಂಗ್ ಮಾಡಿದ ಎಲ್ಲ ಗ್ರಾಹಕರಿಗೆ ಸನ್ಮಾನದ ಜೊತೆಗೆ ಒಂದು ಜೊತೆ ಬೆಳ್ಳಿ ದೀಪಗಳನ್ನು ಉಡುಗೊರೆಯಾಗಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಪ್ರತಿಯೊಬ್ಬ ಗ್ರಾಹಕರಿಗೂ ಉಚಿತವಾಗಿ ಸಸಿಯನ್ನು ನೀಡುವುದರ ಮೂಲಕ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಗ್ರಾಹಕರ ಪುತ್ರಿ ತೇಜರ್ ಅವರಿಗೆ ಪ್ರೇರಣಾ ಮೋಟಾರ್ಸ್ನ ಶ್ರೀಧರ್ ಅವರು 25,000 ಚೆಕ್ ನೀಡಿ ಗೌರವಿಸಿದರು. ಚಿಕ್ಕನಾಯಕನಹಳ್ಳಿ ಸುತ್ತಮುತ್ತ ಭಾರೀ ಮಳೆ ಸುರಿದು ತೆಂಗು ಅಡಿಕೆ ಮರ ನೆಲಕುರುಳಿ ರೈತರಿಗೆ ನಷ್ಟವಾಗಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಸುತ್ತಮುತ್ತಲಿನಲ್ಲಿ ಗುಡುಗು ಮಿಂಚು ಸಹಿತ ಭಾರೀ ಗಾಳಿ ಮಳೆ ಅಪ್ಪರಿಗೆ ತೆಂಗು ಅಡಿಕೆ ಅಪಾರ ಬೆಳೆ ನೆಲಕುರುಳಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಸೋಮವಾರ ರಾತ್ರಿ ಆರಂಭಗೊಂಡ ಮಳೆಯಲ್ಲಿ ಅಪಾರ ಗಾಳಿ ಸುತ್ತುವರಿದ ಪರಿಣಾಮ ಪಟ್ಟಣದಲ್ಲಿ ವಿದ್ಯುತ್ ಕಂಬಗಳು ಮುರಿದಿದ್ದು ಬೃಹತ್ ಬೇವಿನ ಮರ ಕೂಡ ಬಿದ್ದು ಹೋಗಿದೆ. ಪಟ್ಟಣದ ಹೊರಹೊಲಿಯದಲ್ಲಿರುವ ದೊಡ್ಡಕಟ್ಟೆಯ ದೊಡ್ಡಯ್ಯ ಎಂಬುವವರಿಗೆ ಸೇರಿದ ತೋಟದಲ್ಲಿ ತೆಂಗಿನ ಮರಗಳು, 50ಕ್ಕೂ ಹೆಚ್ಚು ಅಡಿಕೆ ಮರಗಳು, ನೂರಾರು ಬಾಳೆ ಗಿಡಗಳು ನೆಲಕುರುಳಿದ ಪರಿಣಾಮ ಲಕ್ಷಾಂತರ ರೂಪಾಯಿಗಳ ನಷ್ಟ ಸಂಭವಿಸಿದೆ. ಹೊಸಹಳ್ಳಿ ಗ್ರಾಮದ ಎಚ್ಎನ್ ಸತೀಶ್ ಎಂಬುವರ ಮನೆಯ ಮೇಲ್ಛಾವಣಿ ಶೀಟ್ಗಳು ಹಾರಿಹೋಗಿವೆ. ಚಿಂತಾಮಣಿಯಲ್ಲಿ ನಿಫಾ ವೈರಸ್ ಭೀತಿ ಕಾಡಿದೆ. ಈ ಹಿನ್ನೆಲೆಯಲ್ಲಿ ನಗರಸಭೆ ಸ್ವಚ್ಛತೆ ಕಾಪಾಡಿದೆ. ನಿಫಾ ವೈರಸ್ ಹರಡುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ರಸ್ತೆಯಲ್ಲಿರುವ ಉದ್ಯಾನವನವನ್ನು ಸಾರ್ವಜನಿಕರ ಸೇವೆಯಿಂದ ಮುಚ್ಚಲಾಗಿದೆ ಎಂದು ಶಿಡ್ಲಘಟ್ಟ ನಗರಸಭಾ ಕಮಿಷನರ್ ಚಲಪತಿ ತಿಳಿಸಿದ್ದಾರೆ. ನಿಫಾ ವೈರಸ್ ಬಾವಲಿಗಳಿಂದ ಹರಡುವ ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಪ್ರಾಣಿಗಳಿಂದ ಪ್ರಾಣಿಗಳಿಗೆ, ಮನುಷ್ಯರಿಂದ ಮನುಷ್ಯರಿಗೆ ಹರಡುತ್ತಿದ್ದು ಉದ್ಯಾನವನದಲ್ಲಿ ಬಾವಲಿಗಳ ಸಂಖ್ಯೆ ಹೆಚ್ಚಾಗಿದ್ದು ರೋಗ ತಡೆಗಟ್ಟುವ ನಿಟ್ಟನಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಅನಿಲ್ ಕುಮಾರ್ ರವರ ಸಲಹೆಯಂತೆ ಉದ್ಯಾನವನವನ್ನು ಮುಚ್ಚಲಾಗಿದೆ ಎಂದು ಆಯುಕ್ತರು ತಿಳಿಸಿದರು. ನಿಫಾ ವೈರಸ್ನಿಂದ ಕೇರಳ ರಾಜ್ಯದಲ್ಲಿ 10 ಮಂದಿ ಸಾವು ಉಂಟಾಗಿದ್ದು ನಿಫಾ ವೈರಸ್ ಬಗ್ಗೆ ಸಂಶೋಧನೆ ನಡೆಸುತ್ತಿದ್ದು ಇದುವರೆಗೂ ರೋಗಕ್ಕೆ ಔಷಧಿ ಲಭ್ಯವಿಲ್ಲದ ಕಾರಣ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಒಂದೇ ದಾರಿಯಾಗಿದೆ ಎಂದರು. ನಗರೋತ್ಥಾನ ಹಂತ 2 ಏನು ಕಾಯಿಲೆ ಅಪ್ಪ? ಇತ್ತೀಚೆಗೆ ನಿಫಾ ವೈರಸ್ ಅಂತ ಒಂದು ವೈರಸ್ ಇಂದ ಒಂದು ಸಾಂಕ್ರಾಮಿಕ ರೋಗ ಹರಡ್ತಾ ಇದೆ ಅಂತ ಎಲ್ಲ ಮಾಧ್ಯಮಗಳಲ್ಲೂ ಮತ್ತು ಪತ್ರಿಕೆಗಳಲ್ಲಿ ಬರ್ತಾ ಇರೋದ್ರಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳಂತ ಅನಿಲ್ ಸರ್ ಅವರು ಈಗಾಗಲೇ ಇಲ್ಲಿ ಬಾವಲಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಹರಡುವ ಸಂಭವ ಇದೆ, ಹಾಗಾಗಿ ನಿಮ್ಮ ತಾತ್ಕಾಲಿಕವಾಗಿ ಈ ಉದ್ಯಾನವನ್ನು ಸ್ವಲ್ಪ ದಿವಸ ಮುಚ್ಚಿ ಅಂತ ತಿಳಿಸಿರೋದ್ರ ಮೇರೆಗೆ ಸಾರ್ವಜನಿಕರ ದೃಷ್ಟಿಯಿಂದ ಮಕ್ಕಳು ಮರಿ ಎಲ್ಲ ಇಲ್ಲಿ ಬಂದು ಆಟ ಆಡ್ತಾ ಇರ್ತಾರೆ, ಅವ್ರಿಗೋಸ್ಕರ ಸ್ವಲ್ಪ ಯಾವುದೇ ಕಾಯಿಲೆ ಹರಡುವಂಥ ಚಾನ್ಸಸ್ ಮುಂಜಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಉದ್ಯಾನವನ್ನು ತಾತ್ಕಾಲಿಕವಾಗಿ ಸಾರ್ವಜನಿಕರಿಗೆ ಮುಕ್ತವಾಗಿ ಅವಕಾಶವನ್ನು ಸ್ವಲ್ಪ ದಿವಸ ಕಾಲ ನಿರಾಕರಿಸಿ ಮುಚ್ಚುತ್ತಾ ಇದೆ. ಸುಮಾರು 10-12 ದಿನಗಳ ಕಾಲ ಜ್ವರ, ತಲೆನೋವು, ವಾಂತಿ, ತಲೆಸುತ್ತುವಿಕೆ ಕಾಣಿಸಿಕೊಂಡಾಗ ಕೂಡಲೇ ಚಿಕಿತ್ಸೆ ತೆಗೆದುಕೊಳ್ಳಬೇಕೆಂದು ಸರ್ಕಾರಿ ವೈದ್ಯ ಡಾ ವಾಣಿ ತಿಳಿಸಿದರು.
ನಮ್ದು ಪರ್ಸನಲ್ ಹೈಜಿನ್ ಅಂದ್ರೆ ನಮ್ದು ಏನು ವೈಯಕ್ತಿಕ ಶುಚಿತ್ವನ ಕಾಪಾಡ್ಕೋಬೇಕಾಗುತ್ತೆ. ಹಾಗೆ ಯಾವ್ದೇ ಅಂತ ಇದ್ರದನ್ನು ಮಾಡ್ಬೇಕಂದ್ರೆ ವೈಯಕ್ತಿಕ ಶುಚಿತ್ವ ಕಾಪಾಡ್ಕೊಳ್ಳೋದ್ರಿಂದ ಇಂಥ ಸೋಂಕನ್ನ ತಡೆಗಟ್ಟಬಹುದು. ಮತ್ತೆ ಬಾವಲಿಗಳು ಹೆಚ್ಚಾಗಿರೋ ಪ್ರದೇಶಕ್ಕೆ ಆದಷ್ಟು ಸಾರ್ವಜನಿಕರು ಹೋಗ್ಬಾರ್ದು. ಮತ್ತೆ ಯಾವ್ದೇ ನಮ್ಮ ಸಾಕು ಪ್ರಾಣಿಗಳು ಅಥವಾ ಪ್ರಾಣಿ ಪಕ್ಷಿಗಳ ಜೊತೆ ಏನಿರ್ತೀವಲ್ಲ, ಪ್ರತಿ ಸಲ ಇದ್ ಮಾಡಿದಾಗ ಯಾವ್ದೇ ಅಂತಂದು ಇದನ್ನು ಏನು ಅವರು ತಿಂದು ಬಿಟ್ಟ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು. ಸೊ ಆ ಪ್ರಾಣಿಗಳಿಂದ ಪಕ್ಷಿಗಳಿಗೆ, ಪಕ್ಷಿಗಳಿಂದ ಜನರಿಗೆ ಕೂಡ ಈ ಸೋಂಕು ತಡೆಗಟ್ಟಬಹುದು. ಇದರ ಚಿಕಿತ್ಸೆ ಇದು ಮೇನ್ ಯಾವ ತರ ಇರುತ್ತೆ ಅಂತಂದ್ರೆ, ಆ ರೋಗಿಗೆ ಏನು ಅಂತಂದ್ರೆ ಒಂದು 10-12 ದಿನಗಳ ಕಾಲ ಸುಮಾರು ನಿರಂತರವಾಗಿ ಕಾಡೋ ತಲೆನೋವು ಆಗಿರ್ಬೋದು, ಜ್ವರ ಆಗಿರ್ಬೋದು, ಸುಸ್ತು, ತಲೆ ಸುತ್ತು ಆತರ ಇರುತ್ತೆ. ಮತ್ತೆ ಕೆಲವೊಂದೊಂದ್ಸಲಿ ಅಪಸ್ಮಾರ ಕೂಡ ಕಾಡಬಹುದು. ಮತ್ತೆ ಇದು ವೈರಸ್ನ ಇದು ತೀವ್ರತೆ ಹೋದ ತಕ್ಷಣ ಮನುಷ್ಯನಿಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆ ಜ್ವರ ಮೆದುಳಿಗೆ ಸಹ ಏರುವಂತ ಸಾಧ್ಯವಿರುತ್ತದೆ. ಆಲ್ಮೋಸ್ಟ್ ಇದನ್ನ ನಾವು ಪತ್ತೆ ಹಚ್ಚೋದ್ರೊಳಗಡೆ ರೋಗಿಯ ಸಾವು ಕೂಡ ಸಂಭವ ಆಗಿರ್ಬೋದು. ಇದಕ್ಕೆ ಯಾವುದೇ ಆದ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಕೂಡ ಇಲ್ಲ. ಸೊ ಹಂಗಾಗಿ ಏನು ಅಂತಂದ್ರೆ, ಸಾರ್ವಜನಿಕರು ತಮ್ಮ ವೈಯಕ್ತಿಕ ಶುಚಿತ್ವ ಹಾಗೂ ತಮ್ಮ ಇದನ್ನ ಏನು ಅವರು ಅಂತ ಜನಸಂದಣಿ ಇರ್ಬೋದು ಅಥವಾ ಈ ಬಾವಲುಗಳು ಜಾಸ್ತಿ ಇರುವಂತ ಜಾಗಗಳಿಗೆ, ಮತ್ತೆ ಈಗ ಏನು ಅಂತಂದ್ರೆ ಕೇಳಾಲಿ ಜಾಸ್ತಿ ಇರೋದ್ರಿಂದ ಅಂತ ಪ್ರದೇಶಗಳಿಗೆ ಹೋಗ್ಬಾರ್ದು ಅಂತ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಂತೀವಿ. ಅದೇ ತರ ಯಾರಾದ್ರೂ ಈ ತರ ಸಿಂಪ್ಟಮ್ ಈ ತರ ಲಕ್ಷಣಗಳು ಏನಾದ್ರು ತುಂಬಾ ದಿನದಿಂದ ಇದೆ ಆ ತರ ಏನಾದ್ರು ಇದ್ರೆ ಕೂಡಲೇ ಬಂದು ಆಸ್ಪತ್ರೆಗಳಲ್ಲಿ ವೈದ್ಯರಿಗೆ ತೋರಿಸಿ ಅದು ಆದಷ್ಟು ಏನು ಅಂತ ಅವ್ರನ್ನ ಸಪರೇಟ್ ಆಗಿ ನಾವು ಐಸೋಲೇಷನ್ ವಾರ್ಡ್ ಅಂತ ಮಾಡ್ತೀವಿ, ಅದರಲ್ಲಿಟ್ಟು ನೋಡಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಇದಕ್ಕೆ ಏನಂದ್ರೆ ಅದು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲಿ ಇಲ್ಲದೆ ಇರೋದ್ರಿಂದ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ, ಆ ಇದಕ್ಕೆ ಈಗ ತಲೆನೋವು ಅಂತ ಆ ಇದಕ್ಕೆ ಏನಿರುತ್ತ ಅಂತದಷ್ಟೇ ನಾವು ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ ಆಗುತ್ತೆ. ಅದ್ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಬಂದ ಮೇಲೆ ಅದನ್ನ ನೋಡಿ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.